ಅಮಿತ್ ಶಾ ರಾಜ್ಯಕ್ಕೆ ಬಂದಾಗ ಸಭೆಗಳನ್ನ ಸಮಾರಂಭಗಳಲ್ಲಿ ಉದ್ದೇಶಿಸಿ ಮಾತನಾಡುವಾಗ ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇದ್ರು ಕರ್ನಾಟಕ ಸಿದ್ದು ಸರ್ಕಾರ ಹೈಕಮಾಂಡ್ ಗೆ ಎಟಿಎಂ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ಯಾರೋ ಜೈಲಿಗೆ ಹೋಗಿದ್ದವರಿಂದ ನಾವು ಪಾಠ ಕಲಿಬೇಕಿಲ್ಲ ಅಂತ ಹೇಳಿ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ದಾಖಲೆ ಇಲ್ಲದೆ ಎಟಿಎಂ ಅನ್ನು ಪದ ಬಳಸಿದಿರಿ ನಿಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳೋದಕ್ಕೆ ನನ್ನ ಮೇಲೆ ನೀವು ಆರೋಪ ಮಾಡುತ್ತಾ ಇದ್ದೀರಿ ಮಿಸ್ಟರ್ ಅಮಿತ್ ಶಾ ನೀವು ಅಧಿಕಾರದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರ ಮನೆಯಲ್ಲಿ 8 ಕೋಟಿ ಸಿಕ್ಕಿದೆಯಲ್ಲ ಇದಕ್ಕೆ ಏನು ಹೇಳ್ತೀರಾ ನಿಮ್ಮದೇ ಸರ್ಕಾರದಲ್ಲಿ ಸಿಬಿಐ ಎನ್ಐಎ ಇದೆ ತನಿಖೆ ಮಾಡಿಸಿ ಹಣದ ಮೂಲ ಪತ್ತೆ ಮಾಡಿ ಅಂತ ಹೇಳಿ ಅಮಿತ್ ಶಾ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಟೋಟಲ್ ಕಾಂಗ್ರೆಸ್ ಇದನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುತ್ತಾ ಇದೆ ಇವರಿಗೆ ಬಿಜೆಪಿ ಸರ್ಕಾರಕ್ಕೆ ಮುಖಭಂಗ ಮುಜುಗರ ಅವಮಾನ ಆಗೋ ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡಿತ್ತು ಈಗ ಬಿಜೆಪಿಗೆ ಅವರ ಕೈಗೆ ಒಂದು ದೊಡ್ಡ ಅಸ್ತ್ರವನ್ನ ಕೊಟ್ಟಿದೆ ಸೋ ಸಿದ್ದರಾಮಯ್ಯನವರು ಇವತ್ತು ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಯಾಕಂದ್ರೆ ಅಮಿತ್ ಶಾ ರಾಜ್ಯಕ್ಕೆ ಬಂದಂತ ಪ್ರತಿ ಸಂದರ್ಭದಲ್ಲಿ ಆಡಿದಂತ ಮಾತು ಅದೇ ಮೊನ್ನೆ ಮೊನ್ನೆ ಬಂದಾಗಲೂ ಕೂಡ ಅದೇ ಮಾತನ್ನ ಹೇಳಿದ್ರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹೈಕಮಾಂಡ್ ಗೆ ಇದು ಎಟಿಎಂ ಆಗಿತ್ತು ಎಟಿಎಂ ಆಗಿತ್ತು ಅಂತ ಹೇಳ್ತಾ ಇದ್ರು ದಾಖಲೆ ಇಲ್ಲದೆ ಎಟಿಎಂ ಅನ್ನು ಪದ ಬಳಸಿದಿರಿ ಅಮಿತ್ ಶಾ ಅವರೇ ಜೈಲಿಗೆ ಹೋಗಿ ಬಂದವರು ನಿಮ್ಮನ್ನ ನಿಮ್ಮ ಮಾತು ನಾವು ಕೇಳಬೇಕಾಗಿಲ್ಲ ನೀವು ಅಧಿಕಾರದಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ ಎನ್ಐಎ ಇದೆ ಸಿಬಿಐ ಇದೆ ಮಾಡಿಸಿ ತನಕೆ ಯಾಕೆ ನಡೀತಾ ಇಲ್ಲ ಅಂತ ಹೇಳಿ ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ